ನಾವು ಮನೆಗೆ ಹೊರಡ್ತಾ ಇದ್ದೇವೆ, ರಜೆ ಮುಗಿದು ಇನ್ನೇನು ಶಾಲೆ ಶುರು ಆಗ್ತದೆ. ಸೊ ಮೊನ್ನೆ 27 ನೈಟ್ ಹೋದದ್ದು, 28 ಬರ್ಬೇಕಂತಿದ್ವಿ, ಅವರಿಗೆ ಸಹ ಡ್ರಾಯಿಂಗ್ ಮಾಡಿ ಎಲ್ಲ ಸಾಕಾಗಿತ್ತು. ಸೊ 29ಗೆ ಹೊರಟಿದ್ದೇವೆ ಬೆಳಿಗ್ಗೆ. ಅಲ್ಲಿಂದ ಬಂದ್ವಿ, ಮತ್ತೆ ಸ್ವಲ್ಪ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು, ಇನ್ನು ಗದ್ದೆ ಉಳ್ಬೇಕಲ್ಲ. ಸೊ ಎಲ್ಲ ಬಲ್ಲೆ ಎಲ್ಲ ಬೆಳೆದಿತ್ತು, ಸೊ ಅದನ್ನೆಲ್ಲ ತರಲಿಕ್ಕೆ ಮಿಷನ್ ಬಂದಿತ್ತು. ಸೊ ಎಲ್ಲ ತೆಗಿತಿದ್ರು ತೋಡು ಅದು ಇದು, ಗದ್ದೆ ಇದ್ದವ್ರಿಗೆ ಗೊತ್ತುಂಟು. ಸೊ ಹಾಗೆ ಮತ್ತೆ ಸ್ವಲ್ಪ ಕೆಲಸ ಎಲ್ಲ ಬಲ್ಲೆ ಎಲ್ಲ ಬೆಳೆದಿತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ರು. ಗದ್ದೆ ಒಳ್ಳೆ ಕ್ಲೀನ್ ಆಗಿದೆ. ಅಲ್ಲಿ ಮೊದಲು ಹೂವಿನ ತೋಟ ಎಲ್ಲ ಇತ್ತು ಎಕ್ಸ್ಟ್ರಾ ಪ್ಲೇಸ್, ಅಲ್ಲೆಲ್ಲ ಸ್ವಲ್ಪ ಮಣ್ಣೆಲ್ಲ ಒಂಥರ ಆಗಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿದ್ದು ತೋಡು ಹೋಗ್ಲಿಕ್ಕೆ. ಇನ್ನು ಮಳೆಗಾಲಕ್ಕೆ ಜೋರು ನೀರು ಬರುವಾಗ ತೋಡಲ್ಲೆಲ್ಲ ನೀರು ನಿಲ್ತದಲ್ಲ, ಸೊ ತೋಡಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಮಿಷನ್ ಎಲ್ಲ ಬಂದು ಫುಲ್ ಕ್ಲೀನ್ ಮಾಡಿ ಕೊಡ್ತು. ಸೊ ಅದೇ ಕೆಲಸ ಆಗ್ತಾ ಉಂಟು ಅವರ. ನೆಕ್ಸ್ಟ್ ಡೇ ಇದು ಲಾಗ್ ಇದು 31ಗೆ ಅವನಿಗೆ ಶಾಲೆ ಸ್ಟಾರ್ಟ್ ಇತ್ತು. ಸೊ ಹೊರಟಿದ್ದಾನೆ. ಅವನನ್ನು ನೋಡಿ ಮಗಳು ಅಣ್ಣ ಹೋಗ್ತಾನೆ ನಾನು ಹೋಗ್ತೇನೆ ಅಂತ ಚಪ್ಪಲೆಲ್ಲ ಹಿಡ್ಕೊಂಡು ಹೊರಟಿದ್ದಾಳೆ. ಸೊ ಅಳ್ತಿದ್ಲು ಅವನು ಹೋಗ್ಬೇಕಾದ್ರೆ. ಸೊ ಮತ್ತೆ ಒಂದು ಕ್ಲಿಪ್ ತೆಗೆದಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ತಿದ್ದೆ. ಬರ್ಬೇಕಾದ್ರೆ ಅಲ್ಲಿ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿದ್ವಿ. ಸೊ ಅದರದ್ದು ಒಂದು ಪಿಕ್ಕಿದ್ದು.
ಸೊ ಹಾಗೆ ಕಿಕ್ಸ್ ತೆಗೆದಿದ್ದೆ. ಹಾಯ್ ಫ್ರೆಂಡ್ಸ್, ಸ್ವಲ್ಪ ಮಕ್ಕನ ಅಲ್ಲೇ ಮಕ್ಕನ ಇತ್ತು ಅಂದರೆ ತಾವರೆ ಬೀಜ ಅದಿತ್ತು. ಸೊ 100 ಗ್ರಾಮ್ಗೆ 100 ರುಪೀಸ್, ತುಂಬ ಕಾಸ್ಟ್ಲಿ, ಇದು ಒಳ್ಳೇದು ಮಕ್ಕಳಿಗೆ. ಸೊ ಹಾಗೆ ಅದನ್ನು ತಂದಿದ್ದೆ, ಏನೋ ಒಂದು 2-3 ತಿಂಗಳು ಅಷ್ಟೇ. ಅದರಲ್ಲಿ ಬೇರೆ ಬೇರೆ ರೆಸಿಪಿ ಮಾಡಲಿಕ್ಕೆ ಆಗ್ತದೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ